ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಜಿಲ್ಲಾಡಳಿತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರ ಕುರಿತು ವಿಚಾರಗೋಷ್ಠಿ ಹಾಗೂ ಸಮ್ಮೇಳನ ಮತ್ತು ಅಪರೂಪದ ಛಾಯಾಚಿತ್ರ ಪ್ರದರ್ಶನ ನಡೆಯಿತು. ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾಡಳಿತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಸಮ್ಮೇಳನ ಸಮೂಹ ಮಾಧ್ಯಮಗಳ ಪಾತ್ರ ಕುರಿತು ವಿಚಾರಗೋಷ್ಠಿ ಹಾಗೂ ಸಮ್ಮೇಳನ ಮತ್ತು ಅಪರೂಪದ ಛಾಯಾಚಿತ್ರ ಪ್ರದರ್ಶನಕ್ಕೆ ಜಿಲ್ಲಾಧಿಕಾರಿ ಬಿ ಶರತ್ ಅವರು ಉದ್ಘಾಟಿಸಿದರು. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಬಿ ಶರತ್ ಅವರು, ಜನಸಾಮಾನ್ಯರಿಗೆ ನಿಖರ ಮಾಹಿತಿ ನೀಡುವ ಮಾಧ್ಯಮ ಪಾತ್ರ ಪ್ರಮುಖ ಪಾತ್ರ ವಹಿಸುತ್ತಿದೆ. ಬರಹಗಳ ಮೂಲಕ ಓದುಗರನ್ನ ಹಿಡಿದಿಟ್ಟುಕೊಳ್ಳುವ ಮಾಂತ್ರಿಕ ಶಕ್ತಿ ಮಾಧ್ಯಮ ಹೊಂದಿದೆ ಎಂದು ಮಾತನಾಡಿದ್ರು. ಜನಸಾಮಾನ್ಯರಲ್ಲಿ ಮುಟ್ಲಿಕ್ಕೆ ಮುಖ್ಯವಾದಂತದ್ದು ಒಂದು ಮಾಧ್ಯಮ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಮಾಧ್ಯಮ ಅನ್ನೋದು ಹಿಂದೆ ಪಬ್ಲಿಷಿಂಗ್ ಹೌಸಸ್ ಇಲ್ಲದೆ ಇರೋ ಸಂದರ್ಭದಲ್ಲಿ ಒಂದು ಕಾಲಮಿಸ್ಟ್ ಆಗಿ ಒಂದು ಕಾಲಮಲ್ಲಿ ದಿನನಿತ್ಯ ಬರವಣಿಗೆ ಮಾಡಿಕೊಂಡು ಸಾಹಿತಿಗಳು ಕೊನೆಯದಾಗಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಕಡೆ ಕ್ರೋಡಿಸ್ಕರ್ಕೊಂಡು ಇದೆ ನನ್ನ ಕೃತಿ ಅಂತ ಹೇಳ್ಬಿಟ್ಟು ಹೇಳಿದಂಥ ಕಾಲಮಿ. ಈ ದಿನ ಅಂತಹ ಒಂದು ಕೊಡುಗೆನ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಮಾಧ್ಯಮದ ಬಗ್ಗೆ ಒಂದು ಸಮೂಹ ಮಾಧ್ಯಮದ ಬಗ್ಗೆ ವಿಚಾರಗೋಷ್ಠಿಯಲ್ಲಿ ಇವತ್ತು ನಮ್ಮ ನಡುವೆ ಇರುವಂತಹ ಆತ್ಮೀಯವಾದಂತಹ ಮುಖ್ಯ ಭಾಷಣಕಾರರಾದಂಥ ಶ್ರೀ ಋಷಿಕೇಶ್ ಬಹದ್ದೂರ್ ದೇಸಾಯಿ ಹಿರಿಯ ಪತ್ರಕರ್ತರು ದಿ ಹಿಂದೂ ಬೆಳಗಾವಿರವರೇ, ಹಿರಿಯರಾದಂಥ ಶ್ರೀಮತಿ ಲೀಲಾ ತಿವಾರಿ, ಹಿರಿಯ ಪತ್ರಕರ್ತರು ಹಾಗೂ ಸಂಪಾದಕರು ಚಿಂತನ ದಿನಪತ್ರಿಕೆ ಮೇಡಮ್ರವರೇ, ರವಿರಾಜ್ ಅವರೇ, ಅಧ್ಯಕ್ಷತೆ ವಹಿಸಿದಂಥ ಶ್ರೀ ಭವಾನಿ ಸಿಂಗ್ ಠಾಕೂರ್ ಅವರೇ ಹಾಗೂ ನನ್ನೆಲ್ಲ ಪತ್ರಕರ್ತರ ಮಿತ್ರರೇ, ನಾನಾಗಲೇ ಇದೇ ವೇದಿಕೆಯಲ್ಲಿ ಹೇಳಿದ್ದೀನಿ, ಮತ್ತೆ ಪುನರುಚ್ಚರಿಸಲಿಕ್ಕೆ ಬಯಸ್ತೀನಿ. If administration is the blood in the body of the country, media is the brain and the nerve network of the body of the country. ನಾವು ಏನು ಜನಸಾಮಾನ್ಯರಿಗೆ ಮುಟ್ಟಿಸ್ಲಿಕ್ಕೆ ಬಯಸ್ತೀವಿ, ಅವರಿಗೆ ಅದು ಯಾವ ರೀತಿ ಸ್ವೀಕಾರ ಮಾಡಬೇಕು, ಇದರಿಂದ ಏನು ಪ್ರಯೋಜನ ಇದೆ, ಅಥವಾ ಇಂಥ ಸಂದರ್ಭದಲ್ಲಿ ಇಂಥ ಸಮಯದಲ್ಲಿ ಇಂಥದನ್ನು ಬರುತ್ತೆ ಅದನ್ನು ಪ್ರಯೋಜನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲದೆ ಹೋದರೆ ನಮ್ಮ ದೇಹದ ಯಾವುದೇ ಒಂದು ಅಂಗಕ್ಕೆ ಅಲ್ಲಿ ಏನೇ ರಕ್ತ ಸಂಚಾರ ಆದ್ರೂ ಸಹ ಪ್ರಯೋಜನ ಇಲ್ಲ. ಆ ಅಂಗಗಳಿಗೆ ಮಾಹಿತಿಯನ್ನು ಮತ್ತು ಅವರ ಜವಾಬ್ದಾರಿಗಳನ್ನ ಮತ್ತು ಮಾಹಿತಿನ ನೀಡುವಂಥ ಉನ್ನತವಾದಂಥ ಕೆಲಸ ಮಾಧ್ಯಮ ಇವತ್ತು ಮಾಡ್ಕೊಂಬಂದಿದೆ ಅನಾದಿ ಕಾಲದಿಂದ, ಮತ್ತು ಇವತ್ತೂ ಸಹ ಅದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದೆ. ಆದ್ದರಿಂದಲೇ ಈ ಒಂದು ದೇಶ ಒಂದು ದೇಹಕ್ಕೆ ಹೋಲಿಕೆ ಮಾಡಿದ್ರೆ ಇವು ಎಲ್ಲ ಅಂಗಾಂಗಗಳು ಚೆನ್ನಾಗಿದ್ದಾವೆ, ಚೆನ್ನಾಗಿ ನಡೀತಿದ್ದಾವೆ, ಸಾಮರ್ಥ್ಯ ಇದೆ, ಬಳಸ್ಕೋತಾ ಇದ್ದೇವೆ ಅಂತ ಆದರೆ ಅದಕ್ಕೆ ಮಾಧ್ಯಮಗಳು ನೀಡಿದಂಥ ಮಾಹಿತಿಯೇ ನಿಜ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಬೆಳಗಾವಿ ದಿ ಹಿಂದೂ ಪತ್ರಿಕೆಯ ಹಿರಿಯ ಪತ್ರಕರ್ತ ಋಷಿಕೇಶ್ ಬಹದ್ದೂರ್ ದೇಸಾಯಿ ಅವರು ಇಂದಿನ ಜನತೆ ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ರವಾನೆಗಿಂತ ಅಧಿಕವಾಗಿ ಸಮಾಜ ವಿರೋಧಿ ಮಾಧ್ಯಮಗಳಾಗಿ ಹೊರಹೊಮ್ಮಿವೆ ಎಂದು ಬೇಸರ ವ್ಯಕ್ತಪಡಿಸಿದ್ರು. ಮತ್ತು 200ಕ್ಕೂ ಹೆಚ್ಚು ಜನ ಅದನ್ನು ಹಂಚಿಕೊಂಡ್ರು, ಇದು ಬರೀ ಫೇಸ್ಬುಕ್ ಅಲ್ಲಿ ಮತ್ತು ವಾಟ್ಸಾಪ್ ಅಲ್ಲಿ ಅನೇಕ ಗುಂಪುಗಳಲ್ಲಿ ಹೋಗಿದೆ ಅಂತ. ಓದವರೆಲ್ಲ ಓದಿರೋದಿಲ್ಲ, ನಾವು ಈ ಹೊಸದ ಅಭ್ಯಾಸ ಏನು ಕಲ್ಕೊಂಡಿದ್ದೇವೆ ಅಂದರೆ ಓದಲಾರದೆ ಶೇರ್ ಮಾಡೋದು,
ಅದು ಒಂಥರ ಟೈಮಿನ ಸ್ಪರ್ಧೆ, ಯಾರು ಫಸ್ಟ್ ಮಾಡಿದ್ರು ಅಂತ. ನೀವು ಯಾವ್ದಾದ್ರು ಉದಾಹರಣೆಗೆ ಕುಟುಂಬದ ಗ್ರೂಪ್ ಒಳಗೆ ನೋಡ್ರಿ, ಒಬ್ರು ಶೇರ್ ಮಾಡಿದ್ದೇನೆ ಇನ್ನೊಬ್ರು ಕೆಳಗಡೆ ಮಾಡಿರ್ತಾರೆ, ಅಂದ್ರೆ ಅವ್ರು ಅದನ್ನು ಓದಿರೋದಿಲ್ಲ ಇದನ್ನು ಓದಿರೋದಿಲ್ಲ. ಈಗ ನಾನು ಹುಚ್ಚ ಒಂದು ಒಂದು ದೊಡ್ಡ ಪ್ಯಾರ ಏನಾರು ಬರುತ್ತೋ ಅದ್ರ ಕೆಳಗೆ ನಾನು ಹುಚ್ಚ ಅಂತ ಬರೋದು, ನಿಮ್ಮ ಹೆಸರು ಹಾಕಿ ನೀವು ಫಾರ್ವರ್ಡ್ ಮಾಡಿ ಅಂತಂದ್ರೆ ಅದನ್ನು ಬೇಕಾದ್ರೆ ಮಾಡ್ತಾರೆ. ನಾವು ಸಣ್ಣವರಿದ್ದಾಗ ಪತ್ರಿಕೆಯೊಳಗೆ ಜಾಹೀರಾತ್ ಬರ್ತಿತ್ತು, ಧರ್ಮಸ್ಥಳ ಮಂಜುನಾಥೇಶ್ವರನಲ್ಲಿ ಒಂದು ಹಾವು ಪ್ರತ್ಯಕ್ಷ ಆಗಿದೆ, ಈ ಪತ್ರವನ್ನ ನೀವು 100 ಜನರಿಗೆ ಹಂಚ್ರಿ ಇಲ್ಲಾಂದ್ರೆ ನೀವು ಸತ್ತು ಹೋಗ್ತೀರಿ. ನಾವು ಅದನ್ನ ಏನೋ ಹಾಸ್ಯಾಸ್ಪದ ಇದು ಹುಚ್ಚು ಅಂತ ಅನ್ಸೋತಿದ್ವಿ, ಅದಕ್ಕಿಂತ ಜಾಸ್ತಿ ಹಾಸ್ಯಾಸ್ಪದವಾಗಿ ನಾವು ಈಗ ವಾಟ್ಸಪ್ ಅನ್ನ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಅದಕ್ಕೆ ಸೋಷಿಯಲ್ ಮೀಡಿಯಾ ಅಂತ ಇಂಗ್ಲಿಷ್ ನಲ್ಲಿ, ಸಾಮಾಜಿಕ ಮಾಧ್ಯಮ ಅಂತ ಕನ್ನಡದಲ್ಲಿ ಅಂತ ಇದ್ದೇವೆ. ನನಗೊಂದೊಂದ್ಸರಿ ಅದು ಆಂಟಿ ಸೋಷಿಯಲ್ ಮೀಡಿಯಾ ಅಂತ ಅನಿಸ್ತದೆ, ಸಮಾಜ ವಿರೋಧಿ ಮಾಧ್ಯಮ ಅದು. ಅದು ಉದಾಹರಣೆಗೆ ನಿಮ್ಮ ಮನೆಯೊಳಗೆ ಯಾರಿಗಾರು ಹಾವು ಕಡಿದ್ರೆ ಶುಂಠಿ ಜ್ಯೂಸ್ ಕುಡಿಸ್ರಿ ಅಂತ ಬರ್ತದೆ ಅಂತ ತಿಳ್ಕೊಳ್ರಿ, ನಾವು ಅದನ್ನ 10 ಮಂದಿಗೆ ಫಾರ್ವರ್ಡ್ ಮಾಡ್ತೇವೆ. ಆದ್ರೆ ನಮ್ಮ ಮನೆಯೊಳಗೆ ಯಾರಿಗಾರು ಹಾವು ಕಡಿದ್ರೆ ನಾವು ಡಾಕ್ಟರ್ ಕಡೆ ಕರ್ಕೊಂಡು ಹೋಗ್ತೇವೆ, ಶುಂಠಿ ಜ್ಯೂಸ್ ಕುಡಿಸ್ತೇವೆ. ನಾವು ಮಾಡ್ಲಾರದನ್ನ ಬೇರೆಯವ್ರಿಗೆ ಮಾಡಂತ ಯಾಕೆ ಹೇಳ್ಬೇಕು? ನಾವು ಉರ್ದುದಲ್ಲಿ ಒಂದು ಶಾಯರಿ ಇದೆ, ಮಾಕಿ ಬಿರಿಯಾನಿ ಅಂತ, ಅಂದ್ರೆ ತಾಯಿ ಮಾಡಿದ ಅಡಿಗೆ ಸುಮ್ ತಿಂದು ಮನೆಗೆ ಹೋಗು, ಹೆಸರು ಇಡ್ಬೇಡ ಅದಕ್ಕೆ. ನಿನಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತಿದ್ರೆ ಅವಳು ಕೆಲಸ ತಪ್ಪಿಸಿ ನೀನ್ ಹೆಲ್ಪ್ ಮಾಡು, ನೀ ಹೆಲ್ಪ್ ಮಾಡಂಗಿಲ್ಲ ಅಂದ್ರೆ ನೀ ಮಾತಾಡ್ಬಾರ್ದು. ಹಂಗೆ ನಾವು ಮಾಡ್ಲಾರದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಇಷ್ಟು ನಾನು 2004-05 ಫಸ್ಟ್ ಸ್ಮಾರ್ಟ್ ಫೋನ್ ತಗೊಂಡೆ ಅಂತ ಅನಿಸ್ತದೆ, 5-6 ಅನಿಸ್ತದೆ. ಆದ್ರೆ ನನಗೆ ಇಷ್ಟು ಅದು ನಮ್ಮ ಮನಸ್ಸನ್ನ ಆಕ್ರಮಿಸಿಕೊಂಡು ಬಿಡ್ತದೆ ಅಂತ. ಅಫ್ಕೋರ್ಸ್ ಅದರಿಂದ ಒಳ್ಳೇದು ಆಗ್ತದೆ, ಕೆಟ್ಟದ್ದು ಆಗ್ತದೆ. ಯಾವುದೇ ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ಕಟ್ಟಿಪಟ್ಟಿಗೆಯಿಂದ ಸಹಿತ ಒಳ್ಳೇದು ಅಡಿಗೆ ಒಲೆಯನ್ನು ಹೊತ್ತಿಸ್ಬೋದು, ಬೇರೆಯವ್ರ ಬಣಿ ಬೆಂಕಿನೂ ಹಚ್ಚಬಹುದು. ಸೊ ಹಂಗೆ ನಡೀತೇವೆ. ಸೊ ನಿಮ್ಮ ಎಲ್ಲರಿಗೂ ಒಂದು ನಾನೇನು ಸಂತೋಷದ ವಿಷಯ ಹೇಳ್ತೇನೆ ಅಂದ್ರೆ, ಆ ಪತ್ರವನ್ನು ನಾನು ಇಲ್ಲಿ ಓದುದಿಲ್ಲ, ನೀವೆಲ್ಲರೂ ಓದಿರ್ಬಹುದು, ಓದಿಲ್ಲ ಅಂದ್ರೆ ನೀವು ನೋಡ್ಕೊರಿ. ನಾ ಯಾಕೆ ಹೇಳ್ತೇನೆ ಅಂತಂದ್ರೆ, ಈಗ ನಾವೇನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇವೆ, ನಿನ್ನೆ ಇವತ್ತು ಮತ್ತು ನಾಳೆ ಅಮೇರಿಕದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಒಂದು ಘಟನೆ ಏನಂದ್ರೆ, ಅಮೇರಿಕದ ಅಧ್ಯಕ್ಷನನ್ನ ಅವರು ಇಂಪೀಚ್ ಮಾಡ್ತಾ ಇದ್ದಾರೆ, ಅಂದ್ರೆ ತೆಗೆದುಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಡೀ 280 ವರ್ಷದ ಅಮೇರಿಕದ ಇತಿಹಾಸದಲ್ಲಿ ಎರಡನೇ ಸಾರಿ, ಒಂದ್ಸರಿ ರಿಚರ್ಡ್ ನಿಕ್ಸನ್ ಅವರನ್ನ ತೆಗೆದ್ರು, ಅವರು ಪೂರ್ತಿ ತೆಗೆದು ಬಿಡ್ತಾರೆ ಅಂತ ಖಾತ್ರಿ ಆಗುವ ಹಿಂದಿನ ದಿವಸ ರಾಜೀನಾಮೆ ಕೊಟ್ಟರು, ಮನೆಗೆ ಹೋದ್ರು. ಈ ಪುಣ್ಯಾತ್ಮ ಇವನಿಗೆ ಲೋಕಸಭಾದಾಗ ಆಲ್ರೆಡಿ ಆಗಿದೆ, ಅಂದ್ರೆ ಅಲ್ಲಿಯ ಲೋಕಸಭಾ, ಅಲ್ಲಿಯ ರಾಜ್ಯಸಭಾದಾಗ ಅವ್ರ ಪಕ್ಷದ ಅಂದ್ರೆ ರಿಪಬ್ಲಿಕನ್ ಪಕ್ಷದ ಮೆಜಾರಿಟಿ ಇದೆ, ಹಿಂಗಾಗಿ ಅವರೇನು ಮತ್ತೆ ಅವ್ರು ರಾಜೀನಾಮೆ ಕೊಡುವಷ್ಟು ಇದೆಯಲ್ಲ, ಅವ್ರು ಬಹಳ ಭಂಡ್ರ ಅವರು. ಜಿಲ್ಲಾಡಳಿತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ ಅಪರೂಪದ ಛಾಯಾಚಿತ್ರಗಳನ್ನ ಗಣ್ಯರು ಕುತೂಹಲದಿಂದ ವೀಕ್ಷಿಸಿದ್ರು. ಸಂದರ್ಭದಲ್ಲಿ ಭವಾನಿ ಸಿಂಗ್ ಠಾಕೂರ್, ಶೀಲಾ ತಿವಾರಿ, ರವಿರಾಜ್ ಎಸ್ ಜಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು.